లంబోదర లకుమికరా లంబోదర లకుమికరా అమ్మా ఏనాగోయ్తు అంత అల్తిద్యా యాక్ చింతే మార్తియా ఈ నేను రజా బంద తక్షణ నానే అలక్ బంద్ బిడ్తినల్ల అమ్మా అప్ప అలిదారా ಅವ್ರಿಗೆ ಫೋನ್ ಕೊಡು. ಹಲೋ ಡ್ಯಾಡಿ, ನೀವಾದ್ರೂ ಅಮ್ಮನ ಧೈರ್ಯ ಹೇಳಿ. ಒಳ್ಳೆ ಸಣ್ಣ ಮಕ್ಕಳ ಹಾಗೆ ಅಳ್ತಿದಾರಲ್ಲ. ಇನ್ನೆಷ್ಟು, ಎರಡೇ ತಿಂಗಳು ರಜಾ ಬಂದ ತಕ್ಷಣ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಏನು ಊರಲ್ಲಿ ತುಂಬಾ ಗಲಾಟೆನಾ? ಡ್ಯಾಡಿ ಹುಷಾರಾಗಿರಿ, ಅಮ್ಮನ್ನು ನೀವೇ ಹುಷಾರಾಗಿ ನೋಡ್ಕೋಬೇಕು. ಇಡ್ತೀನಿ ಡ್ಯಾಡಿ. ಓಕೆ ಡ್ಯಾಡಿ, ಬಾಯ್, ಟೇಕ್ ಕೇರ್. ಏ ಮಾವ, ವೆಂಕಟೇಶ್ವರ್ ನಿನ್ನ ದಿನ ಎಷ್ಟು ಗೋಳೆ ಕೋತಾರೋ. ಓ ಕಣ್ರ, ನನ್ ಬಾಳು ಒಳ್ಳೆ ಮುದ್ದಳ ನಾಯಿ ತರ ಆಗ್ಬಿಟ್ಟಿದೆ. ಮಾವ, ಆ ಸಾರ್ನ ಸಾಂಬಾರ್ ಮಾಡೋ ಪ್ಲಾನ್ ಈ ಕಾಗದದಲ್ಲಿದೆ. ಇದರಿಂದ ಆ ಸಾರ್ ಕತೆನ ಜೀನ್ ಚಾಕ್ ಜೀನ್ ಚಾಕ್ ಮಾಡ್ಬಿಡ್ಬೋದು. ಏನ ಈ ಪೇಪರ್ ತುಂಡಯ್ಯ, ನಡಿ ತಯಪ್ಪ. ಏನು ಅಳಿಮಯ್ಯ, ಎಲ್ಲರೂ ಪ್ಲೇ ಗ್ರೌಂಡ್ ನಲ್ಲಿ ಇದ್ದಾರೆ. ನೀ ಇಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಯಾರಾದ್ರೂ ಬಂದ್ರೆ ವಿಷಲ್ ನೋಡಿ. ಏನ ಜೀನ್ ಚಾಕ ಮಾಡ್ತೀನಿ ಅಂತ ರೋಜಾ ಪುಸ್ತಕ ಹುಡುಕ್ತಾ ಇದ್ಯಾ? ಏ ರೋಜಾ ಪುಸ್ತಕದಲ್ಲೇ ಮುಖ್ಯವಾದ ಕೆಲಸ ಇರೋದು. ಯಾರಾದ್ರೂ ಬರ್ತಾ ಇದ್ರೆ ನೋಡು. ಯಾರು ಬರ್ತಾ ಇಲ್ಲ ಕಣ, ಯಾರು ಬರ್ತಾ ಇಲ್ಲ, ಮೂರ್ ಜನ ಮಾತ್ರ ಬರ್ತಾ ಇದ್ದಾರೆ. ನಿನ್ನ ವಿಜಲ್ ಓಡಿ ಅಂತ ಹೇಳಿಲ್ವಾ ನಾನು? ನಂಗೆ ವಿಜಲ್ ಓಡಕ್ ಬರಲ್ಲ ಕಣ. ಸರಿ ಬಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ಸ್. ಇವತ್ ಯಾಕೆ ಸರ್ ನೀವು ಟೈ ಕಟ್ಕೊಂಡಿಲ್ಲ? ಏನು, ನಾ ಟೈ ಕಟ್ಕೊಳ್ದೆ ಹೋದ್ರೆ ಕರ್ನಾಟಕ ಸರ್ಕಾರ ಬಿದ್ದೋಗುತ್ತಾ ಇಲ್ಲ ಕಾವೇರಿ ನದಿ ಒಣಗೋಗುತ್ತಾ? ಸರ್ ನೀವು ಟೈ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಾ. ಸರಿ ಹೋಗಿ ಕೂತ್ಕೋ. ಸ್ಟೂಡೆಂಟ್ಸ್, ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್, ಶೃಂಗಾರ ಕಾವ್ಯ. ಪುಸ್ತಕದೊಳಗೆ ಏನು ಟಿಕ್ ಟಿಕ್ ಬಾಂಬ್ ಇಟ್ಟಿಯೋ ಇಲ್ಲ ಡಿಸ್ಕೋ ಸಂತಿ ಫೋಟೋ ಇಟ್ಟಿಯೋ? ವೆಂಕಟೇಶನ್ ಮುಖ ಯಾಕೋ ಹಂಗಾಗಿದೆ ನೋಡ್ತಾ ಇರ್ಮಾವ. ರೋಜಾ ಸರ್, ಸ್ವಲ್ಪ ಹೊರಗೆ ಬರ್ತೀಯ? ನೋಡಿದ್ರ ವೆಂಕಟೇಶ್ ಸರ್ ರೋಜಾನ ಹೊರಗಡೆ ಕರ್ಕೊಂಡೋಗಿ ಪರ್ಸನಲ್ ಆಗಿ ಪಾಠ ಹೇಳ್ಕೊಡ್ತಾರಂತೆ, ಮತ್ತೆ ರೋಜಾ ವಾಪಸ್ ಬಂದು ನಮಗ್ ಪಾಠ ಹೇಳ್ಕೊಡ್ತಾಳೆ ಅಂತೆ. ಅಳ್ವೇನ್ರೇ ರೋಜಾ, ಫಸ್ಟ್ ಲೆಟರ್. ನಿನ್ ಸ್ಟೂಡೆಂಟು, ನನ್ ಟೀಚರು, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೋ. ಬಿ ಕೇರ್ಫುಲ್. ಸಾರ್ ನಿನ್ನ ಹೊರಗಡೆ ಕರ್ಕೊಂಬಂದು ಪಾಠ ಹೇಳ್ಕೊಡ್ತಿದ್ರಾ? ಮಾಸ್ಟರ್ ಏನೋ ಅನ್ಕೊಂಡಿದ್ದೆ. ಏನೇ ರೋಜಾ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯೇ?
ಮೊದ್ಲು ಈ ಶಾಕ್ ನಿಂದ ಚೇತರಿಸಿಕೊಂಡು ಆಮೇಲೆ ಆಲೋಚನೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಸಿಟ್ ಡೌನ್. ನಿಂತ ಬೇಡ, ಹೋಗಿ ಕೂತ್ಕೋ. ಏನಾ ಈಗ ನೋಡ್ತಾ ಇರು ಮಾವ, ಸಹನೆ ತಾಳ್ಮೆ ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕಾದ ಗುಣಗಳು. ಮಕ್ಕಳು ಗಲಾಟೆ ಮಾಡಿದಾಗ ತಂದೆ ತಾಯಿ ತೋರಿಸೋದು ತಾಳ್ಮೆ. ವಿದ್ಯಾರ್ಥಿಗಳು ತಪ್ಪಾಗಿ ನಡ್ಕೊಂಡಾಗ ಗುರುಗಳು ಅದನ್ನ ಸಹಿಸೋದೇ ಸಹನೆ. ಅಷ್ಟೇ ಅಲ್ಲ, ಮುಖದ ಮೇಲೆ ಮೀಸೆ ಬಂದರೂ ಮೂರಕ್ಷರ ಕಲಿದೆ ಬುದ್ಧಿ ಹುಲ್ಮೇಯ್ತಾ ಇರೋ ತುಕಾರಾಮ್ ಅಂತವನ್ನ ಇಷ್ಟು ವರ್ಷ ಕಷ್ಟಪಟ್ಟು ಓದಿಸ್ತಾ ಇರೋ ಅವನ ತಂದೆ ತಾಯಿರ್ದು ಅಸಮಾನವಾದ ಸಹನ. ಸುಮ್ನೆ ರೋಜಾ ಬಾ. ನೋಡ್ದೇನ್ರ ನೋಡಿದ್ರ ವೆಂಕಟೇಶ್ ಸರ್ ರೋಜನ ಹೊರಗಡೆ ಕರೆಯೋದು, ಪರ್ಸನಲ್ ಆಗಿ ಪಾಠ ಹೇಳ್ಕೊಡೋದು. ನನಗೂ ಹೀಗೆ ಆಗಿದ್ರೆ ಯಾವಾಗಲೂ ಪಾಸ್ ಆಗ್ತಿದ್ದೆ ಅಲ್ವೇನ್ರೋ. ನೋಡು ಸೆಕೆಂಡ್ ಟೈಮ್ ಸೆಕೆಂಡ್ ಲೆಟರ್, ತುಂಬಾ ಟೆನ್ಷನ್ ಆಗ್ತಿದೆ. ಏನೋ ಫೀಲಿಂಗು, ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ನನ್ನ ಆಲೋಚನೆ ಆವೇಶನ್ ಅಲ್ಲ, ನನ್ನಲ್ಲೇ ಅಡ್ಮಿಟ್ ಕೊಳ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಬಿ ಕೇರ್ಫುಲ್. ಮಾಸ್ಟರ್ ಬಾರಿ ಸ್ಪೀಡ್ ನಲ್ಲಿ ಇದ್ದಾರೆ, ಏನು ಇದಕ್ಕಾದ್ರೂ ಉತ್ತರ ಬರೀತಿಯೋ ಇಲ್ಲ ನಾನೇ ಟ್ರೈ ಮಾಡ್ಬಿಡ್ಲ. ನಾನು ಉತ್ತರ ಬರೆಯಲ್ಲ ಅಷ್ಟೇ, ಅಂದ್ರೆ ನನಗಿಷ್ಟ ಇಲ್ಲ ಅಂತಲ್ಲ. ನೋಡು ಇನ್ಮೇಲೆ ನೀನು ಕ್ಲಾಸ್ ನಲ್ಲಿ ನನ್ನ ಪಕ್ಕ ಕೂತ್ಕೋಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಸಿರಾಮ್ ಕೂತ್ಕೊಳ್ಳಿ. This is too much. Too bad. ಅಲ್ಲ ನಿನಗೆ ನಿನ್ಗೇನಾದ್ರೂ ಬುದ್ಧಿ ಇದೆಯಾ, ಸೆನ್ಸ್ ಇದೆಯಾ, ಜನರಲ್ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಏನ್ ಸರ್, ಅಷ್ಟೊತ್ತಿಂದ ಬೌಲಿಂಗು ನೀವೇ, ಬ್ಯಾಟಿಂಗು ನೀವೇ, ಫೀಲ್ಡಿಂಗು ನಾನೇ ಮಾಡ್ತೀನಿ. ನನ್ ಮಾತು ಸ್ವಲ್ಪ ಕೇಳಲ್ವಾ? ಮಾತಾಡೋದೇ ಹೊರತು ಕೇಳೋ ಅಭ್ಯಾಸ ನನಗೆ ಇಲ್ವೇ ಇಲ್ಲ. ಆಫ್ಟರ್ ಆಲ್ ಒಬ್ಬ ಸ್ಟೂಡೆಂಟ್ ನೀನು, ಟೀಚರ್ಗೆ ಅವ್ವಾ ಲವ್ ಲೆಟರ್ ಲವ್ ಲೆಟರ್ ಬರೀತಿಯಾ ನೀನು? ಪಾಪ ವೆಂಕಟೇಶ್ವರ, ಬುದ್ಧಿವಂತ ಗುಣವಂತ ಜೆಂಟಲ್ಮೆನ್ ಆಗಿದ್ದಕ್ ಸರ್ ಹೋಯ್ತು. ಅದೇ ಈ ಲವ್ ಲೆಟರ್ ಬೇರೆ ಯಾರಾದ್ರೂ ಮುಟ್ಟಾಳ್ನ ಕೈ ಸಿಕ್ಕಿದ್ರೆ ಅವ್ವಾ. ಸರ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ಆಕ್ಚುಯಲ್ ಆಗಿ ಆ ಲೆಟರ್ ಬರೆದಿದ್ದು ಅವರೇ. ಯಾರು? ನಾನಾ? ಹಾ ನೀವೇ ಸರ್. ಮೊದಲನೇ ಸಲ ಲೆಟರ್ ಕೊಟ್ಟಾಗ ಅವ್ರ ಹ್ಯಾಂಡ್ ಶೇಕ್ ಆಗ್ತಿತ್ತು, ಎರಡನೇ ಸಲ ಲೆಟರ್ ಕೊಟ್ಟಾಗ ಅವ್ರ ಲೆಗ್ ಶೇಕ್ ಆಗ್ತಿತ್ತು. ಸ್ಟೂಡೆಂಟ್ಸ್ ಗೊತ್ತಾದ್ರೆ ಅವ್ರ ಕೆಲ್ಸ ಹೋಗತ್ತಲ್ಲ ಅಂತ ಅದನ್ನ ನಾನೇ ಬರೆದಿದ್ದು ಅಂತ ನಿಮ್ ಹತ್ರ ಬಂದು ರಿಪೋರ್ಟ್ ಮಾಡಿದ್ದಾರೆ ಸರ್. ನೋಡು ಹುಚ್ಚು ಮಾತಾಡಬೇಡ ಸರ್, ಆ ಲೆಟರ್ಗಳನ್ನ ಬರೆದಿದ್ಯೂಳೆ ಸರ್ ನನ್ ಕೆಲ್ಸದ ಮೇಲೆ ಆಣೆ. ಸರ್ ಬರ್ದಿದ್ದ ಅವರೇ ಸರ್, ನಿಮ್ ಮೇಲೆ ಆಣೆ ಸರ್. ನನ್ ಕೆಲ್ಸದ ಮೇಲೆ ಆಣೆ ಸರ್. ಸರ್ ನಿಮ್ ಮೇಲೆ ಆಣೆ ಸರ್. ಓ ವೆಂಕಟೇಶ್ವರ, ನೀನು ಉದ್ಯೋಗದ ಮೇಲೆ ಆಣೆ ಇಡ್ತಾ ಇದ್ಯಾ? ಅವಳು ನನ್ನ ಮೇಲೆ ಆಣೆ ಇಡ್ತಾ ಇದ್ದಾಳೆ, ನಾನು ಯಾರನ್ನಪ್ಪ ನಂಬಬೇಕು? ಆ ಹುಡುಗಿ ಮತ್ತೆ ನಂಬಿ ಸರ್, ನಾನು ಸ್ಟೂಡೆಂಟ್ಗೆ ಲವ್ ಲೆಟರ್ ಬರ್ದೇನೋ ಅಪ್ಪಾದಕ್ಕಿಂತ
ಈ ಕಾಲೇಜ್ ಬಿಟ್ಟು ಹೋಗೋದೇ ಒಳ್ಳೆದು. ನೋ ನೋ ನೋ, ನಿನ್ನಂತ ಬ್ರಿಲಿಯಂಟ್ ಟೀಚರ್ನ ಬಿಟ್ಕೊಡಕ್ಕೆ ನಾನು ಸಿದ್ಧವಾಗಿಲ್ಲ. ಈಗ ಈ ಹುಡುಗಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ನೀನೇ ಹೇಳ್ಬಿಡು. ಇನ್ಮೇಲೆ ಯಾರು ಈ ತರ ಕೆಲಸ ಮಾಡಿದ್ರ ಹಾಗೆ ಇವಳನ್ನ 15 ದಿವಸ ಸಸ್ಪೆಂಡ್ ಮಾಡಿ ಸರ್. 15 ದಿನ ಅಂದ್ರೆ ಪಾಠದಲ್ಲಿ ತುಂಬಾ ಹಿಂದೆ ಬಿದ್ದು ಬಿಡ್ತಾಳೆ ವೆಂಕಟೇಶ್ವರ. ಏನು ಪರವಾಗಿಲ್ಲ ಸರ್, ಈ ಹುಡುಗಿ ಬಹಳ ಇಂಟೆಲಿಜೆಂಟ್ ಇದಲ್ಲ, ಏನು ಪಾಠ ಹೇಳದೆ ಸುಂದರಕಾಂಡದ ಬಗ್ಗೆ ಭಾಷಣ ಬಿಗಿದ ಮೇಧಾವಿ. ಸಾಕು ಸಾಕು ನಿಲ್ಸಿ, ತಲೆ ಮೇಲೆ ಮುಟ್ಕಿ ನಿನ್ ತಲೆ ತುಂಬಾ ಗಟ್ಟಿಯಾಗಿದೆ ಅಂತ ಮೆಚ್ಚಿಕೊಂಡ್ರಂತೆ. ಸಸ್ಪೆಂಡ್ ಮಾಡ್ತಿದ್ದೀರಲ್ಲ, ಸಂತೋಷವಾಗಿರಿ ಸಂತೋಷವಾಗಿರಿ. ವೆಂಕಟೇಶ್ ಗೋ ಅಂಡ್ ಟೇಕ್ ಯುವರ್ ಕ್ಲಾಸ್. ಎಸ್ ಸರ್.